ವೀಕ್ಷಕರೇ ನಮಸ್ಕಾರ. ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ. ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಇವತ್ತಿನ ವಿಡಿಯೋದಲ್ಲಿ ಸಾಯಿಬಾಬಾ ಹೇಳುತ್ತಿರುವ ಮಾತು ಏನಂತ ತಿಳ್ಕೊಂಬರೋಣ, ಬನ್ನಿ. ಸಾಯಿಬಾಬಾಗೆ ಗೋಧಿ ದೀಪ 9 ವಾರ ಇಟ್ಟು ನಿಮ್ಮ ಸಂಕಲ್ಪ ಈ ಥರ ಬೇಡ್ಕೊಳ್ಳಿ, 1 ವಾರದಲ್ಲಿ ನಿಮ್ಮ ಸಂಕಲ್ಪ ಈಡೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತ ಸಾಯಿಬಾಬಾ ಅವರು ಇವತ್ತು ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಪರಿಹಾರ ತಂದಿದ್ದಾರೆ, ನೋಡೋಣ ಬನ್ನಿ. ಈ ಪರಿಹಾರ, ಈ ಗೋಧಿ ಪೂಜೆ ಗುರುವಾರ ನೀವು ಪ್ರಯತ್ನ ಮಾಡಬಹುದು. ಈ ಗುರುವಾರ ಆಗಿಲ್ಲ ಅನ್ನೋರು ಬರೋ ಗುರುವಾರ ನೀವು ಪೂಜೆನ ಸ್ಟಾರ್ಟ್ ಮಾಡಬಹುದು. ಈಗ ಸಮಸ್ಯೆ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಎಲ್ಲರಿಗೂ ಸಮಸ್ಯೆ ಅನ್ನೋದು ಒಂದರಿಂದನೇ ಶುರುವಾಗುತ್ತೆ. ದುಡ್ಡು ಸಮಸ್ಯೆ, ಹಣ ಸಮಸ್ಯೆ, ಇದು ಇಲ್ಲ ಅಂದ್ರೆ ನಮ್ಮ ಜೀವನ ಮುಂದಕ್ಕೆ ಹೋಗಲ್ಲ. 500 ರೂಪಾಯಿ ನೋಟ್ ತಗೊಂಡು ಆಚೆ ಹೋದ್ರೆ 1 ಚೀಲ ತುಂಬಾ ತರಕಾರಿ ಬರಲ್ಲ. ಅಂತ ದುಸ್ಥಿತಿಯಲ್ಲಿ ನಾವು ಇದ್ದೀವಿ. ಎಲ್ಲ ಪದಾರ್ಥಗಳು, ವಸ್ತುಗಳು, ಪ್ರತಿಯೊಂದೂ ಬೆಲೆ ಜಾಸ್ತಿ ಆಗಿವೆ. ಮಧ್ಯತರಗತಿ ಕುಟುಂಬದವರಿಗೆ ಹಣ ಸಮಸ್ಯೆ ಇನ್ನೂ ಹೆಚ್ಚಾಗಿದೆ. ಅದ್ರ ಜೊತೆಗೆ ಮಕ್ಕಳನ್ನು ಓದಿಸುವುದು, ಮನೆ ಬಾಡಿಗೆ, ಎಷ್ಟೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಇವೆಲ್ಲ ದೂರ ಆಗಬೇಕು ಅಂದ್ರೆ ಸಾಯಿಬಾಬಾ ಅವರ ಹತ್ತಿರ ನಿಮ್ಮ ಕಷ್ಟನ ಹೇಳ್ಕೊಂಡು ಈ ಪೂಜೆನ ಖಂಡಿತ ಮಾಡಿ. ತಪ್ಪದೆ ನಿಮ್ಮ ಪೂಜೆ ಸ್ವೀಕರಿಸುತ್ತಾರೆ. ಇಂಪಾರ್ಟೆಂಟ್ ಆಗಿ ನೀವು ಈ ಪೂಜೆಯನ್ನು ಮೊದಲು ನಂಬಿಕೆ ಇಟ್ಟು ನಂಬಿಕೆಯಿಂದ ನೀವು ಮಾಡಿದ್ರೆ ಫಲ ಸಿಗುತ್ತದೆ. ಇನ್ನು ಒಳ್ಳೆ ಜಾಬ್ ಸಿಗಬೇಕು, ಒಳ್ಳೆ ಗಂಡ ಸಿಗಬೇಕು, ಒಳ್ಳೆ ಹೆಂಡತಿ ಸಿಗಬೇಕು ಅನ್ನೋವರು, ಮಕ್ಕಳ ಹಠ ಕಂಟ್ರೋಲ್ ಆಗಬೇಕು ಅನ್ನೋರು, ಮತ್ತು ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋರು, ಮತ್ತೆ ಮನೆಯಲ್ಲಿ ತುಂಬ ಜಗಳ ಆಗ್ತಿರುತ್ತಲ್ಲ ಯಾವಾಗಲೂ, ಅಂಥವರು ಈ ಪೂಜೆನ ನೀವು ಮಾಡಬಹುದು. ಈ ಪೂಜೆನ ನೀವು ಗುರುವಾರ ಮಾತ್ರ ಮಾಡಬೇಕು. ಈ ಪೂಜೆನ ಯಾವ ಥರ ಮಾಡಬೇಕು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ. 9 ವಾರ ಗೋಧಿ ದೀಪ ಪೂಜೆ ಹೇಗೆ ಮಾಡೋದು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ. ಈ ಪೂಜೆನ ನೀವು ಗುರುವಾರನೇ ಮಾಡಬೇಕು. ಗುರುವಾರ ಬೆಳಗ್ಗೆ ಸಾಯಿ ಬಾಬಾ ಅವರು ವಿಗ್ರಹ ಇದ್ರೆ ಅಥವಾ ಫೋಟೋ ಇದ್ರೆ ಮೊದಲು ಅದನ್ನು ವಾಶ್ ಮಾಡಿ ನೀವು ಗಂಧ ಹಚ್ಚಬೇಕು. ಆಮೇಲೆ ಹೂವ ಅಲಂಕರಣೆ ಮಾಡಿ, ಮತ್ತೆ ನಿಮ್ಮಿಷ್ಟ, ನೀವು ಯಾವ ಥರ ಹೂವ ಅಲಂಕರಣೆ ಆದ್ರೂ ನೀವು ಮಾಡಬಹುದು, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಬಾಬಾ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಹೂವುಗಳು ಬಣ್ಣಗಳು ಬೇರೆ ಇರಬಹುದು, ಪರಿಮಳ ಬೇರೆ ಬೇರೆ ಇರಬಹುದು, ಆದರೆ ಹೂವು ಒಂದೇ ಅಂತ ಹೇಳಿದ್ದಾರೆ ಬಾಬಾ ಅವರು. ಅದಕ್ಕೆ ನಿಮ್ಮ ಇಷ್ಟ, ಯಾವುದಾದ್ರೂ ಇಟ್ಟರು ಪರವಾಗಿಲ್ಲ, ಮತ್ತೆ ಒಂದು ಇಟ್ಟರು ನೀವು ಹೂವನ್ನ ಪರವಾಗಿಲ್ಲ. ಮತ್ತೆ ನೀವು ಒಂದು ಮಣ್ಣಿನ ದೀಪ ಒಂದು ದೊಡ್ಡದು ತಗೊಳ್ಳಿ. ಆ ದೀಪನ ನೀವು ಇಂದಿನ ದಿನ ಬುಧವಾರನೇ ಕ್ಲೀನ್ ಮಾಡ್ಕೊಳ್ಳಿ. ಹೊಸ ದೀಪ ಆದರೆ ಹೊಸ ದೀಪನ ನೀವು ಒಂದು ದಿನ ನೀವು ನೀರಲ್ಲಿ ನೆನೆಸಿ ಗುರುವಾರನ ನೀವು ಯೂಸ್ ಮಾಡಬಹುದು. ಮತ್ತೆ ನೀವು ಒಂದು ಪ್ಲೇಟ್ನ ತಗೋಬೇಕು, ಆ ಪ್ಲೇಟ್ ಒಳಗಡೆ ನೀವು ಸ್ವಲ್ಪ ಗೋಧಿನ ಹಾಕ್ಕೋಬೇಕು. ಆ ಮಣ್ಣಿನ ದೀಪನ ನೀವು ಆ ಪ್ಲೇಟ್ ಮೇಲೆ ಇಡಬೇಕು, ಗೋಧಿ ಮೇಲೆ ನೀವು ಇಡಬೇಕು. ನೀವು ಬತ್ತಿಗೆ ಕುಂಕುಮನ ಹಚ್ಕೋಬೇಕು. ಮತ್ತೆ ನೀವು ದೀಪ ಹಚ್ಚುವರು ನೀವು ತುಪ್ಪದಿಂದ ದೀಪ ಹಚ್ಚಬಹುದು, ತುಪ್ಪ ಇಲ್ಲ ಅಂದ್ರೆ ನೀವು ಎಣ್ಣೆಯಿಂದ ಹಚ್ಚಬಹುದು. ಮತ್ತೆ ಪೂಜೆ ಇದೆಲ್ಲ ಆದ ನಂತರ ನೀವು ಬಾಬಾಗೆ ಏನು ನೈವೇದ್ಯ ಮಾಡಿರ್ತೀರೋ ಆ ನೈವೇದ್ಯನ ನೀವು ಬಾಬಾ ಮುಂದೆ ಒಂದು ಬಟ್ಟಲಲ್ಲಿ ನೀವು ಇಡಬೇಕು. ಮತ್ತೆ ನಂತರ ಹೂದ್ಗಡ್ಡಿ ಧೂಪ ಎಲ್ಲ ನೀವು ಹಾಕಬೇಕು. ಮತ್ತೆ ನಂತರ ಇವೆಲ್ಲ ಮುಗಿದ ನಂತರ ಬಾಬಾಗೆ ಆರತಿನ ನೀವು ಕೊಡಬೇಕು. ಮತ್ತೆ ನೀವು ಬಾಬಾಗೆ ಆರತಿ ಕೊಡುವಾಗ ನಿಮಗೆ ಆರತಿ ಹಾಡುಗಳು ಬಂದರೆ ಆರತಿ ಹಾಡುಗಳನ್ನ ಹೇಳ್ಕೊಂಡು ನೀವು ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ನಿಮ್ಮ ಹತ್ರ ಬಾಬಾ ಅವರ ಸಾಯಿ ಸಚ್ಚರಿತೆ ಬುಕ್ ಇದ್ರೆ ಆ ಬುಕ್ನಿಂದ ಒಂದು ಚಾಪ್ಟರ್ನ ನೀವು ಓದಿ ಕಂಪ್ಲೀಟ್ ಮಾಡಬೇಕು. ಮತ್ತೆ ನಿಮ್ಮ ಹತ್ರ ಬಾಬಾ ಅವರ ಪವಾಡಗಳ ಬುಕ್ ಏನಾದರೂ ಇದ್ರೆ ನೀವು ಅದನ್ನು ಕೂಡ ಒಂದು ಸ್ವಲ್ಪ ನೀವು ಓದಬಹುದು. ಮತ್ತೆ ನಿಮ್ಮ ಹತ್ರ ಅಷ್ಟೋತ್ತರ ನಾಮದ ಬುಕ್ ಇದ್ರೆ ನೀವು ಅದನ್ನು ಕೂಡ ಓದ್ಬಹುದು. ಇದೆಲ್ಲ ಮುಗಿದ ನಂತರ ನಿಮ್ಮ ಸಂಕಲ್ಪನ ಹೇಳ್ಕೋಬೇಕು ಬಾಬಾ ಹತ್ತಿರ. ನೀವು ಪೂಜೆ ಮುಗಿಸಿದ ನಂತರ ಗುರುವಾರ ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಮತ್ತೆ ಪೂಜೆ ಮುಗಿದ ನಂತರ 9 ವಾರ ಈ ಗೋಧಿನ ನೀವು ಏನ್ ಮಾಡಬೇಕು ಅಂತ ಅನ್ಕೊಂತ ಇರ್ತೀರಾ?
ನೀವು ಇದನ್ನ ಪೂಜೆನ ಸ್ಟಾರ್ಟ್ ಮಾಡಿದಾಗ ಈ ಗೋಧಿನ ನೀವು ಅಂಗಡಿಯಿಂದ 1 ಕೆಜಿನ ನೀವು ಮನೆಗೆ ತಗೊಂಡ್ ಬನ್ನಿ. ಆ ಕೆಜಿಲಿ ಸ್ವಲ್ಪ ಮಾತ್ರ ಹಾಕಿ ಒಂದು ಪ್ಲೇಟ್ನಲ್ಲಿ ದೀಪ ಹಚ್ಚುತ್ತೀರಾ. ಅದೇ ಥರ 9 ವಾರ ನೀವು ಹಾಗೆ ನೀವು ಪ್ಲೇಟ್ನಲ್ಲಿ ಹಾಕಿ ದೀಪನ ಹಚ್ಚುತ್ತೀರಾ. ನೀವು 9 ವಾರ ಅದೇ ಥರ ಹಚ್ಚಿದ ಗೋಧಿನ 1 ಕೆಜಿನ ತಗೊಂಡು ನೀವು ಪಕ್ಷಿಗಳಿಗೆ ನೀವು ಹಾಕಬಹುದು. ಮತ್ತೆ ನೀವು ಇನ್ನು ಒಂಥರ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಆ ಗೋಧಿನ ಮಿಕ್ಸಿಗೆ ಹಾಕಿ ಡ್ರೈ ಪೌಡರ್ ಥರ ನೀವು ಮಾಡಿ ಹಸುಗೆ ನೀವು ಕೊಡಬಹುದು. ನಮ್ಗೆ ಈ ಥರ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನೋರು ನೀವು ಡೈರೆಕ್ಟಾಗಿ ಹೋಗಿ ನೀವು ಪಕ್ಷಿಗಳಿಗೆ ಹಾಕ್ಬೋದು. ಪಾರಿವಾಳ, ಗುಬ್ಬಚ್ಚಿ, ಕಾಗೆ, ಯಾವ ಪಕ್ಷಿ ಆದರೂ ಪರವಾಗಿಲ್ಲ, ನೀವು ಆ ಪಕ್ಷಿಗಳಿಗೆ ಈ ಗೋಧಿನ ನೀವು ಹಾಕಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಸಾಯಿಬಾಬಾ ಅವರು ನಿಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ಈ ಪೂಜೆನ ನೀವೆಲ್ಲರೂ ಖಂಡಿತ ಮಾಡಲೇಬೇಕು, ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ. ಧನ್ಯವಾದಗಳು.